ಪ್ರೋಗ್ರಾಮ್ ಶುರು ಮಾಡು. ಲ್ಯಾಪ್ಟಾಪ್ ಮಾತಾಡ್ತಿರೋ ಎಲ್ರ ಮುಂದೆ ನಿನ್ನ ತಗೊಳ್ಬಿಡ್ತೀನಿ. ಅಳೆ ಇಷ್ಟ್ರಿನ. ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಪಳ್ಳದ ಮೀನಾಕ್ಷಿ. ಆಕ್ಷಿ ಆಕ್ಷಿ ಏನು ನನ್ನ ಕೊರೋನಾ ಗಿರೋನ ಏನಿಲ್ಲ ಸುಮ್ಕೆ. ಇದುವರೆಗೂ ನೀವು ಕೇಳಿದ ಮಾಡಿದ ನೋಡಿದ ಮಟ್ಟಿದ ಗುಣುಗಿದ ಗುಣಗಾಡಿದ ರಾಜಕೀಯ ಸುದ್ದಿಕ ಒಂದು ಚೂರ ಉಪ್ಪು ಹುಳಿ ಖಾರ ಮಿಕ್ಸ್ ಮಾಡಿ ನಿಮ್ಮನ್ನ ನಗಸೋ ಪ್ರಯತ್ನ ನಮ್ದು. ಇದನ್ನ ಯಾರ ಮನಸ್ಸಿಗೆ ತಗಬಿಡಿಪ್ಪ. ಬಿಕಾಸ್ ದಿಸ್ ಇಸ್ ಓನ್ಲಿ ಫಾರ್ ಕಾಮಿಡಿಪ್ಪ. ಈ ಕೆಜಿಎಫ್ 2 ಟ್ರೈಲರ್ ಹೊಸ ಕ್ರೇಜ್ ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಜನ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಕ್ರೇಜ್ ಸೃಷ್ಟಿ ಆಗಿದೆ. ಅದೇನು ಅಂತ ಕೇಳ್ತಿದ್ದೀರಾ? ನಮ್ಮ ವಿಲೇಜ್ ಬರ್ಡ್. ಅದೇ ರೀ ಹಳ್ಳಿ ಹಕ್ಕಿ ಅವರು ಒಂದು ಸಿಡಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಿಯಲಿ? ಹಾಗಾದ್ರೆ ಆ ಸಿಡಿಲಿ ಏನಿದೆ ಏನಿಲ್ಲ ಅನ್ನೋದನ್ನ ಡೀಪ್ ಆಗಿ ಡಿಸ್ಕಷನ್ ಈ ಕಾರ್ಯಕ್ರಮದಲ್ಲಿ ಮಾಡೋಣ. ಅದಕ್ಕಿಂತ ಮೊದಲು ಡಿಸ್ಕಷನ್ ಮಾಡಕ್ಕೆ ಮೊದಲನೇ ಅತಿಥಿನ ಸ್ವಾಗತ ಮಾಡಿಬಿಡೋಣ. ಇವರು ಬಿಳಿ ಬಂಗಾರ ಚಿರ ಯೌವನದ ಚಿನ್ನದಂತ ಹುಡುಗ ಶ್ವೇತ ಸ್ವರ್ಣ ಸುಂದರ ಟಿಪ್ಟೋರ್ ಕೊಬ್ಬರಿ ಮಿಠಾಯಿ ಹುಲಿಗಳ ರಾಜ ರಾಜ ಹುಲಿ ಅಯ್ಯಯ್ಯೋ ಅಯ್ಯಪ್ಪ ಸಾರ್. ಶಾಂತಪ್ಪ ಲೈನ್ ಕನೆಕ್ಟ್ ಮಾಡಪ್ಪ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ಗೂ ಸ್ವಾಗತ ತಾಯಿ. ಕೊನೆಯಲ್ಲಿ ಹೇಳೋದನ್ನ ಮತ್ತೊಮ್ಮೆ ಹೇಳಿ ಅಂತ ಹೆಸರು ಹೇಳೋದು ನಿಮ್ಗೆ ಮತ್ತೊಮ್ಮೆ ಹೇಳ್ರಿ ಅದನ್ನ. ಪದೇ ಪದೇ ಅದನ್ನೇ ಹೇಳ್ಬೇಕಾ? ಶ್ವೇತ ಸ್ವರ್ಣ ಸುಂದರ ಹುಲಿಗಳ ರಾಜ ರಾಜ ಹುಲಿ ಅಯ್ಯಯ್ಯೋ ಅಯ್ಯಪ್ಪ ಸರ್. ಸಾರ್ 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 ಅದೇನು ಹೇಳುತ್ತಾಯಿ? ಅದೇ ಸರ್, ನಮ್ಮ ಹಳ್ಳಿ ಹಕ್ಕಿ ಅವರು ಹೊಸ ಸಿನಿಮಾ ಟ್ರಿಪಲ್ ಆರ್ ರಿಲೀಸ್ ಮಾಡ್ತಾರಂತೆ. ಆರ್ 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 ಟ್ರಿಪಲ್ ಆರ್ ಏನ್ ರಾಜಮೌಳಿ ಸಿನಿಮಾ ಏನು? ರಾಜ ಹುಲಿ ರಹಸ್ಯ ರೆಕಾರ್ಡ್ಸ್ ಟ್ರಿಪಲ್ ಆರ್. ರಾಜ ಹುಲಿ ರಹಸ್ಯ ರೆಕಾರ್ಡ್ ಟ್ರಿಪಲ್ ಆರ್. ಅಯ್ಯೋ ಯಾಕೆ ಸ್ವಾಮಿ ಹಿಂಗಾಗ್ತಿದ್ದೀರಿ? ಅದು ಆರ್ ಆರ್ ಅಲ್ಲ ತಾಯಿ, ಅದು ಕೆ ಕೆ ಎಫ್. ನನಗ ಕೆ ಜಿ ಎಫ್ ಗೊತ್ತು. ಇದ್ಯಾವ ಸ್ವಾಮಿ ಕೆ ಕೆ ಎಫ್? ಕೆ ಕೆ ಎಫ್ ಅಂತಂದ್ರೆ ಖಾಲಿ ಖಾಲಿ ಫೈಲ್ಸ್ ತಾಯಿ. ಅಂದ್ರೆ ಅದ್ರೊಳಗಡೆ ಏನು ಇಲ್ಲ, ಆ ಸಿಡಿ ಒಳಗಡೆ ಏನು ಇಲ್ಲ, ಖಾಲಿ ಖಾಲಿ ಫೈಲ್ಸ್ ಕೆ ಕೆ ಎಫ್. ಗೊತ್ತಾಯ್ತಲ್ಲ ತಾಯಿ, ಈಗ ಕೆ ಕೆ ಎಫ್ ಚಾಪ್ಟರ್ 1, ಇದೇ ತರ ಕೆ ಕೆ ಎಫ್ ಚಾಪ್ಟರ್ 2 ಚಾಪ್ಟರ್ 3 ಇದೇ ತರ ಬರ್ತವೆ. ಎಲ್ಲ ಬರೀ ಮಣ್ಣಂಗಟ್ಟಿ ಅಷ್ಟೇನೆ. ಸರ ಹಾಗಾದ್ರೆ ಹಳ್ಳಿ ಅಕ್ಕಿ ಸಿಡಿಲಿ ಏನು ಇಲ್ಲ, ಎಲ್ಲ ಖಾಲಿ ಖಾಲಿ ಅಂತ ಹೇಳ್ತಿದ್ರ ನೀವ? ನೋಡಿ ತಾಯಿ, ಹಳ್ಳಿ ಅಕ್ಕಿ ಕಡೆಯವ್ರಿಗೆ ಯಾವ್ದೇ ಖಾತೆ ಸಿಕ್ಕಿಲ್ಲ ಅಂತ ಹೇಳಿ, ಇದು ಖಾತೆ ತೆಗೆಯೋದಕ್ಕೆ ಮಾಡಿರ್ತಕ್ಕಂತ ಸಿಡಿ ವಿಚಾರ ಅಷ್ಟೇ. ಆ ಸಿಡಿ ಒಳಗಡೆ ಏನು ಇಲ್ಲ, ಬರೀ ಕೆ ಕೆ ಎಫ್ ಅಂದ್ರೆ ಖಾಲಿ ಖಾಲಿ ಫೈಲ್ಸ್. ಇಂಥವ್ ಎಷ್ಟು ನೋಡಿಲ್ಲ ನಾವು. ಇದು ಕೆ ಕೆ ಎಫ್ ಪಾರ್ಟ್ 1 ಬಿಟ್ಟಿದ್ದಾರೆ, ಕೆ ಜಿ ಎಫ್ ಪಾರ್ಟ್ 1 ಸೂಪರ್ ಹಿಟ್ ಆಯ್ತು, ಇದು ಸೂಪರ್ ಡುಬಾಕ್ ಆಗುತ್ತೆ. ಕೆ ಜಿ ಎಫ್ 2 ಕೆ ಜಿ ಎಫ್ 3 ಹತ್ರ ಇವರು ಕೆ ಕೆ ಎಫ್ 2 ಕೆ ಕೆ ಎಫ್ 3 ಅಂತ ಬರ್ತಾನೆ ಇರ್ತಾರೆ. ಅದಕ್ಕೆಲ್ಲ ಗೋಲ ಬಗ್ಗೋಲ ಜಗ್ಗೋಲ್ಲ. ನಾನು ಯಾವತ್ತಿದ್ರು ಸಲಾಮ್ ರಾಖಿ ಬಾಯ್ ರಾಕ್ ರಾಕ್ ರಾಖಿ ಆತರ ಯಾವತ್ತು ಸಿಡಿದೆ ಅಂತ ಬರ್ತಾನೆ ಗೊತ್ತೇನು? ರಾಕ್ ರಾಕ್ ರಾಖಿ. ಓ ಮೈ ಗಾಡ್, ಅದೊಂದು ಡೈಲಾಗ್ ನೀವು ಹೇಳ್ಬಿಡ್ತೀನಿ. ಎದೆಲಿ ಕಲ್ಲಿದ್ದವ್ರಿಗೆ ಇವ್ಯಾವುದು ಅಂಟಲ್ಲ, ಇವ್ಯಾವುದು ಅಂಟಲ್ಲ, ಇವ್ಯಾವುದು ಅಂಟಲ್ಲ. ಸಲಾಮ್ ರಾಖಿ ಬಾಯ್, ಸಲಾಮ್ ರಾಖಿ ಬಾಯ್, ಸಲಾಮ್ ರಾಖಿ ಬಾಯ್ ಅಷ್ಟೇ ಗೊತ್ತೇನು? ಹಿಂಗ ಹಚ್ಚಿ ಹಿಂಗ್ ಬಿಟ್ಟು ಬಿಡ್ತೀವಿ. ಅಯ್ಯೋ ನಿಮ್ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್.
ನೀವು ನೋಡಿದ್ರೆ ಸೀಡಿಲಿ ಏನು ಇಲ್ಲ ಅಂತಿದ್ದೀರಾ, ಆದ್ರೆ ಅಲ್ಲೊಬ್ರು ಆ ಸೀಡಿಲಿ ಏನೋ ಇರುಕು ಅಂತ ಹೇಳ್ತಾರೆ ಸರ್. ಯಾರ್ ತಾಯಿ ಯಾರ್ ತಾಯಿ ಅದು ಹೇಳ್ತಾ ಇರೋದು? ವೇಟ್ ಅಂಡ್ ಸೀ ಸರ್. ಒಡೆರಿ ಕಪಾಲ್ಗೆ ಹುಲಿಗಳ ಒಡೆಯ ಕುಡುಕ ಪೀರಪ್ಪನ ಮನಗೆದ್ದ ಚೋರ ಚಿತ್ತ ಚೋರ. ಹೌದು ಹುಲಿಯ ರಾಮಯ್ಯ ಸರ್ಗೆ ಸಿಲ್ಲಿ ಪಾಯಿಂಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ನಿನಗೂ ಸ್ವಾಗತ ಮಿಸ್ಟರ್ ಅಯ್ಯಪ್ಪನವರೇ. ನಿಮ್ಗೆ ನಮಸ್ಕಾರ. ನಿಮ್ ನಮಸ್ಕಾರಕ್ಕೆ ಒಂದ್ ಬೆಂಕಿ ಬಿತ್ತು. ಏ ಕಾಮಾಕ್ಷಿ, ಕಾಮಾಕ್ಷಿ ಅಲ್ಲ ಸ್ವಾಮಿ, ಕಾಮಾಕ್ಷಿ ಪಳ್ಳದ ಮೀನಾಕ್ಷಿ. ಕಾಮಾಕ್ಷಿ ನಾವು ಮೀನಾಕ್ಷಿನ ಸರಿಯಾಗಿ ಕೇಳಿಸ್ಕೊಳ್ಳಪ್ಪ. ಈಗಾಗಲೇ ನಮ್ಮ ಪಕ್ಷದಲ್ಲಿ ನಮ್ಗೆ ಆ ಖಾತೆ ಇಲ್ಲ ಈ ಖಾತೆ ಇಲ್ಲ ಅಂತೇಳಿ ಖ್ಯಾತೆಗಳು ಶುರು ಆಗಿದೆ. ಅಂತದ್ರಲ್ಲಿ ರಾಮಯ್ಯನ ಅವ್ರು ಕರೆಸ್ಬೇಕಾಗಿತ್ತೇನು? ಅದ್ರ ಅಗತ್ಯತೆ ಇತ್ತೇನು? ನಮಗೆ ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇನ್ನು ನಂದೆಲ್ಲಿ ಇಡ್ಲಿ ಅಂತ ಇವ್ರು ಕರ್ಪೂರ ಹಚ್ಚಕ್ ಬಂದಿರ್ತಾರೆ. ಈಗಲೇ ನಮ್ಮ ಉಪ ಪಕ್ಷದಲ್ಲಿ ಎಲ್ಲ ನಾಯಕರು ಖ್ಯಾತೆ ತಗೊಂಡು ಖ್ಯಾತೆ ತಗೊಂಡು ಈಗಲೇ ಟ್ರಿಪಲ್ ಎಕ್ಸ್ ಆಗಿದೆ. ಸಾರಿ, ಟ್ರಿಪಲ್ ಕೆ ಆಗಿದೆ. ಹಂಗಂದ್ರೆ ಯಾನು ಸಮಯ? ಏ, ಆ ವಿಚಾರದ ಬಗ್ಗೆ ನನ್ ಕೇಳಮ್ಮ. ತ್ರಿಬಲ್ ಕೆ ಅಂದ್ರೆ ಕೆ 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 ಖಾತೆಗಾಗಿ ಖ್ಯಾತೆ ತೆಗೆದು ಕಿತ್ತಾಟ. ಅದಂದ್ರೆ ಮಿಸ್ಟರ್ ಅಯ್ಯಪ್ಪವ್ರೆ, ತ್ರೀ ಕೆ ಅಂದ್ರೆ ಇದೇ ತಾನೆ? ಹೌದೌದು ಸ್ವಾಮಿ, ಈ ತರದ ವಿಚಾರಗಳು ನಿಮ್ಗೆ ನಮ್ಗಿಂತ ಹೆಚ್ಚಾಗಿ ಬೇಗ ಬಂದು ನಿಮ್ ಕಿವಿ ಸೇರ್ಕೊಂಡು ಬೇಗ ಅರ್ಥ ಆಗುತ್ತೆ. ಅಲ್ಲ ತಾಯಿ, ಈ ಖಾತೆ ಖ್ಯಾತೆಗಳಿಂದ ಈಗಾಗಲೇ ನನ್ನ ತಲೆ ಸಿಡಿ ಸಿಡಿ ಅಂತ ಇದೆ. ಅಂತದ್ರಲ್ಲಿ ಸಿಡಿ ವಿಚಾರ ಕೇಳೋದಕ್ಕೆ ನನ್ನ ಕರೆಸಿದ್ದೀರಿ ಅಂತೇಳಿ ಈ ಯಾವುದೋ ರಾಮಾಯಣ ಕರೆಸಿ ಸಿಡಿ ವಿಚಾರನ ತೆಗೆದು ನನ್ನ ತಲೆಗೆ ಅವರಾಣಿ ಬಿಡ್ಬೇಕು ಅಂತೀರೇನು? ಅದು ಅವರಣಿ ಅಲ್ಲ ಸಮೇ, ಅವ್ರ ನಿಮ್ ಬಗ್ಗೆ ಟುಸು ಪಿಸು ಅಂತ ಏನೇನು ಹೇಳ್ತಾವ್ರೆ, ಅಪಪ್ರಚಾರ ಮಾಡ್ತಾವ್ರೆ, ಅದಕ್ಕೆ ಕರ್ಸ್ಬಿಟ್ಟವನಿ ಸಾರ್. ಅದೇನೇನು ಕೇಳ್ಬೇಕೋ ಜಮಾಯಿಸ್ಬೇಕೋ ಜಮಾಯಿಸ್ಬಿಡಿ. ಒಂದಲ್ಲ ಎರಡು ಕೈ ನೋಡ್ಕೋತೀನಿ. ಮೀನಾಕ್ಷಿ, ನಾವು ರಾಜಕೀಯವಾಗಿ ಏನೇ ಮಾಡಿದ್ರು ಜಮಾಯಿಸಕ್ ಮುಂಚೆ ರಾಮಯ್ಯ ಅವರ ಸ್ಟಾರ್ಟ್ ನೋಡಿದ್ರೆ ಈ ಸಂದರ್ಭದಲ್ಲಿ ಅಯ್ಯೋ ಪಾಪ ಅಂತ ಅನಿಸ್ತದೆ. ಏನ್ರಿ ನಿಮ್ ಸಮಸ್ಯೆ, ಅದೇನು ಹೇಳ್ರಿ? ಅಲ್ಲ, ಇವ್ರು ಏನು ಪಕ್ಷದಲ್ಲಿ ನಾಮಾಟೇ ಶಾಸನಂ ನಾಮಾಟೇ ಶಾಸನಂ ಅಂತಿದ್ರು. ಇವ್ರ ಮಾಟ ಅವರೆಲ್ಲ ಸಂಪುಟದಿಂದ ಕಿತ್ಕ ಪೋಟ. ಕೆಲವ್ರು ಬಂದು ನಮ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ಇಂಧನ ಖಾತೆ ಬೇಕು, ತೋಟಗಾರಿಕೆ ಬೇಕು, ಅರಣ್ಯ ಖಾತೆ ಬೇಕು, ಲಿಕ್ಕರ್ ಬೇಕು, ಕುಕ್ಕರ್ ಬೇಕು, ಕೂಗಾಟ ಜಟಾಪಟಿ ಖ್ಯಾತೆ ಇನ್ನೊಂದು ಗುಂಪುಗಳು ಮಾಡ್ಕೊಂಡು ಎಲ್ಲ ದೆಲ್ಲಿಗೆ ದೌಡು. ಅಮ್ಮ ಪಾಪ, ಇದನ್ನೆಲ್ಲ ನೋಡ್ತಾ ಇದ್ರೆ ವಯಸ್ಸಾಗಿರೋ ಜೀವ ಬಹಳ ವಯಸ್ಸಾಗ್ಬಿಟ್ಟದೆ. ಅದ್ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತದೆ. ಹೇಳೋದು ಇದಕ್ಕೆಲ್ಲ ಶಮನ ಮಾಡೋದಕ್ಕೆ ನನ್ನ ಹತ್ರ ಒಂದು ಮಂತ್ರ ಇದೆ. ಯಾನು ಸಮಯದ ಮಂತ್ರ? ನಿಜವಾಗ್ಲೂ ಒಂದು ಮಂತ್ರದಾಗಮ್ಮ, ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಹೇಳಬೇಡಿ ಸ್ವಾಮಿ, ಏನಿಲ್ಲ ಪರವಾಗಿಲ್ಲ ಹೇಳಿ. ಯಾನು ಸಮಯದ? ಅಲ್ಲಮ್ಮ ಪಾಪ, ಈ ವಯಸ್ಸಿನಲ್ಲಿ ಇವ್ರು ಇಷ್ಟೊಂದು ಕಷ್ಟಪಡೋದು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಏನಿಲ್ಲ ಪರವಾಗಿಲ್ಲ ಹೇಳಿ. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ನು, ಸುಮ್ಮನೆ ರಾಜೀನಾಮೆ ಕೊಟ್ಬಿಟ್ಟು ಮನಗೋಗಕ್ಕೆ ಹೇಳ್ರಿ ಅವ್ರನ್ನ. ಅದೊಂದೇ ಸೊಲ್ಯೂಷನ್ನು, ಮನಗೋಗ್ಬಿಟ್ಟು ಆರಾಮಾಗಿ ಟೀ ಕಾಫಿ ಮಾಡಿಸ್ಕೊಂಡು ರಸ್ಕು ರಸ್ ತಗೊಂಡು ಟೀ ಕಾಫಿ ಗಜ್ಕೊಂಡು ತಿಂದರೆ ಈ ರಿಸ್ಕೇ ಇರಲ್ಲ, ಆರಾಮಾಗಿರ್ಬೋದು. ಏನಂತೀರಿ ಮಿಸ್ಟರ್ ಅಯ್ಯಪ್ಪ, ಚೆನ್ನಾಗಿದೆಯಾ ಸೊಲ್ಯೂಷನ್? ಯಾಕೆ ಬಾಯಿ ಮುಚ್ಚ್ರಿ? ನೀವು ಯಾವಾಗ ಕಣ್ಣೀರು ಹಾಕಿದ್ರು ಆಗ್ಲೇ ನನ್ಗೆ ಗೊತ್ತಾಯ್ತು ಇದು ಮೊಷ್ಟೇ ಕಣ್ಣೀರು ಅಂತ. ಏನ್ ರಾತ್ರಿ ಇಡೀ ಪುಟ್ಟಗೌರಿ ಮದುವೆ ಭಾಗ ಟೂ ಸಿಡಿ ನೋಡ್ಕೊಂಡ್ ಬಂದಿದ್ದೀರೇನು? ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಶಾಕಿಲ್ಸ್ ಅವನವನು ಇದು ಬ್ಯಾಕ್ಗ್ರೌಂಡ್ ಸಾಂಗ್ ಆಗ್ತಾನು, ಕನೆಕ್ಷನ್ ಕಟ್ ಮಾಡ್ಬಿಡ್ತೀರಿ, ಕಳ್ಸಾಕ್ರೆ. ನೋಡಿ ರಾಮಯ್ಯ ಅವರೇ, ಒಂದು ವಿಚಾರವನ್ನ ಗಂಟ 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 ಘೋಷವಾಗಿ ಹೇಳ್ತೀರಿ ಕೇಳಿ. ಆ ಮಾತು ಶಾಸನ ಇವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದಿನ ಎರಡೂವರೆ ವರ್ಷಗಳ ಕಾಲ ಯಾವುದೇ ಒಂದು ಖಾತೆ ಕಿತ್ತಾಟ ಬರಲಿ, ಮತ್ತೊಂದು ಬರಲಿ, ಬಗದೊಂದು ಬರಲಿ,
ಯಾರೇ ಓಡಾಡಲಿ ಯಾರೇ ಕೂಗಾಡಲಿ ನನ್ನ ಕುರ್ಚಿಗೇನು ಬಂಗ ಇಲ್ಲ ಸ್ವಾಮಿ ಆದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇನ್ನು 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ನಾ ಮಾಟೆ ಶಾಸನ ನಾ ಮಾಟೆ ಶಾಸನ ನಾ ಮಾಟೆ ಶಾಸನ ಅಲ್ಲಪ್ಪ ಈ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಮಾಟ ನಿಮ್ಮ ಶಾಸನ ಎಲ್ಲ ಉಳಿದಿತ್ತು ಅವನಲ್ಲಿ ಓರಿ ಇದೇ ಭಾಗದಲ್ಲಿ ಸಾಕು ಇಲ್ಲಿ ಮಿಸ್ಟರ್ ಅಯ್ಯಪ್ಪನವರು ಅವರು ರಾಮ ಇದ್ದಾಗ ನಾನು ಹನುಮಂತ ಇದ್ದಾಗ ಅಂತ ಏನು ಬಿಲ್ಡ್ ಅಪ್ ಕೊಟ್ಟದ್ದೆ ಕೊಟ್ಟದ್ದು ಇವತ್ತು ಅವರೇ ಹೋಯ್ತವ್ರೆ ನಾನು ಹೈಕಮಾಂಡ್ಗೆ ಹೋಗ್ತೀನಿ ಸರ್ ನಾನು ಹೈಕಮಾಂಡ್ಗೆ ಹೋಗಿ ಕೊಡ್ತೀನಿ ಅದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನು ಹೇಳ್ತವ್ರೆ ಆಹಾ ಅಂತ ಏನು ಓರಿ ಗುಡ್ ಡಿಫೆಕ್ಟ್ ಏನೋ ಬಹಳ ಗೂಳಿ ಕಂಡಗಾಗ್ಬಿಟ್ಟು ಏನು ಚಂಗ ಚಂಗ ನೆಗಿತವ್ರೆ ಅವ್ರು ಅಪ್ಪ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಪರಿಸ್ಥಿತಿ ಏನಂತ ಗೊತ್ತಾಯ್ತಿಲ್ಲ ನೋಡಿ ಸ್ವಾಮಿ ನೀವೇನೇನು ಹೇಳಕ್ ಬರಬೇಡಿ ಹೊನ್ನಾಳಿ ಕ್ಷೇತ್ರಕ್ಕೆ ನಾವು ಒಂದು ಬಂಪರ್ ಆಫರ್ ಅನ್ನ ಕೊಡ್ತಾ ಇದ್ದೇವೆ ಅದು ಅಲ್ಲದೆ ಅವ್ರನ್ನ ಹೇಗೆ ಸಮಾಧಾನ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸ್ವಾಮಿ ನೀವು ಬಂದು ಹಾಗೆ ಹೀಗೆ ಅಂತೇಳಿ ಮನಸ್ಸನ್ನ ಕದಡಬೇಡಿ ನಾವು ಹೇಗೆ ಅದನ್ನ ಮಟ್ಟ ಹಾಕ್ಬೇಕು ಅಂತ ನಮ್ಗೆ ಗೊತ್ತು ಸಮಾಧಾನ ಮಾಡ್ಬೇಕು ಅಂತ ಗೊತ್ತು ಇವತ್ತಿಗೂ ಹೇಳ್ತಾ ಇದ್ದೀನಿ ಅವ್ರ ಎದೆ ಒಳಗಿರೋ ರಾಮ ನಾನೇ ನನ್ನ ಶಿಷ್ಯ ಹನುಮಂತ ಅವರೇ ರಿಯಲಿ ಓ ಮೈ ಗಾಡ್ ಅದೇನ್ ಸಿಡಿ ವಿಚಾರ ಸಿಡಿ ವಿಚಾರ ಅಂತೀರಾ ಅದೇನ್ ಹೇಳ್ರಿ ಬೇಗ ಅದ್ರಲ್ಲಿ ಏನ್ರಿ ಅಂತ ನೋಡಿದಿರಿ ನೀವು ನೀವು ನೋಡಿದಿರೇನು ಈಗ ಸೀಡಿ ವಿಚಾರಕ್ಕೆ ಹೋಗಿ ಸ್ವಾಮಿ ನೋಡಮ್ಮ ಎಳ್ಳಿ ಬರಡು ಸೀಡಿ ಅದೇನ್ಬಿಟ್ಟು ಚುಚ್ಚು ಗುಡ್ತಾ ಇತ್ತಲ್ಲ ಅವ್ರ ಆಪ್ತಿಂದ ನನ್ಗೆ ಬಂದಂತ ವಿಷಯ ಏನಪ್ಪ ಅಂತಂದ್ರೆ ಆ ಸೀಡಿ ಒಳಗೆ ಘೋರ ಅಘೋರ ರೌದ್ರ ನರ್ತನ ರಣಭಯಂಕರ ಭೀಭತ್ಸ ಈ ತರ ಎಲ್ಲ ಇದೆಯಂತೆ ಅದನ್ನ ಓಪನ್ ಮಾಡಕ್ ಆಗಲ್ಲ ಅದನ್ನ ನೀ ನೋಡಕ್ ಆಗಲ್ಲ ಅದೇನಾದ್ರೂ ಈ ಚುಚ್ಚು ಅಕ್ಕಿ ಓಪನ್ ಮಾಡ್ಬಿಟ್ರೆ ಮಾಡ್ಲಿ ಮಾಡ್ಲಿ ಸ್ವಾಮಿ ಮಾಡ್ಲಿ ಆ ಸೀಡಿ ಒಳಗಡೆ ಬದ್ನೆಕಾಯಿ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಐ ಕ್ಯಾಂಟ್ ಬಿಲೀವ್ ದಿಸ್ ಓಕೆ ಓಕೆ ಈಗ ಸೀಡಿನಲ್ಲಿ ಏನೈತೆ ಏನಿಲ್ಲ ಅಂತ ತಿಳ್ಕೊಳ್ಳಲ್ಲ ಅದಕ್ಕೆ ಮುಂಚೆ ಒಂದು ಪುಟ್ಟ ಬ್ರೇಕ್ ರೀ ಅಯ್ಯಪ್ಪನವ್ರೇ ಇನ್ನೇನ ಬ್ರೇಕ್ ಕೊಟ್ಟಾರಲ್ಲ ಟೀ ಕಾಫಿಗೆ ಅದಕ್ಕೆ ಯಾವುದೋ ಹೊಸ ಸೀಡಿ ಬಂದಿದ್ದಂತೆ ಅದನ್ನ ನೋಡ್ಕೊಂಡು ಕ್ಯಾಂಟೀನ್ಲಿ ಬೈಟು ಮಸಾಲೆ ಟೀ ಕುಡ್ಕೊ ಬರೋ ಬನ್ನಿ ಮಸಾಲೆ ಟೀ ಬೇಡ ಸ್ವಾಮಿ ಆಯ್ತಪ್ಪ ಗ್ರೀನ್ ಟೀನೇ ಕುಡೀರಿ ಬನ್ನಿ ಗ್ರೀನ್ ಟೀನು ಬೇಡ ಸ್ವಾಮಿ ಏ ಬರೀ ಟೀ ಕುಡ್ಕೊ ಬರೋ ಬನ್ರಿ ಮಾಮೂಲಿ ಟೀನು ಬೇಡ ಸ್ವಾಮಿ ಹೋಗ್ಲಿ ನೀರಾದ್ರೂ ಕುಡ್ಕೊ ಬರೋ ಬನ್ನೇಪ್ಪ ಏ ನೀರು ಬೇಡ್ರಿ ನಿಮ್ ಮನೆ ಬರ ನಾ ಏನು ಮಾಡಕ್ಕಾಗಲ್ಲ ಏ ದಮ್ ಹೋಗ್ರಿ ಶಾಂತಪ್ಪ ಬ್ರೇಕ್ ತಗೊಳ್ಳು ಅವ್ರು ಮಾತಾಡ್ತಾನೆ ಇರ್ತಾರೆ ಈಗ ಒಂದು ಬ್ರೇಕ್ ಏಯ್ ಒಡಿರಿ ಕಪಾಲಿಕ ಅವ್ರಿಗೆ ನಿಲ್ಲಿಸ್ರೆ ಸಾಕು ಸಾರಿ ಸರ್ ಅಲ್ಲ ಮಹಾ ಮೀನಾಕ್ಷಿ ನಿನ್ ನಗುನೇ ನೋಡಕ್ಕಾಗಲ್ಲ ಅಂತೆ ಅಂಥದ್ರಲ್ಲಿ ನಿನ್ ನಗುನ ಸೀಡಿ ಮಾಡ್ಕೊಡು ನಾನು ನೋಡ್ಕೊತೀನಿ ಅಂತವನಲ್ಲ ಯಾವ ನಾನು ಮಕ್ಕಳ ಕಳಿಸಿ ಅವನಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸಿಲ್ಲಿ ಪಾಯಿಂಟ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬರೀ ಸ್ವಾಗತನೇ ಆಯ್ತು ನಿಮ್ಗೂ ನಮ್ಗೊಂದು ಸ್ವಾಗತ ಅಯ್ಯಪ್ಪ ಸರ್ ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ಬೇಗ ಹೋಗ್ಬೇಕ್ರಿ ಇವತ್ತು ಖಾತೆ ಖ್ಯಾತೆ ಅಂತ ಒಬ್ಬರಿಗೊಬ್ರು ಒಂದೊಂದು 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 ಕಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ ನಮ್ ಟೆನ್ಷನ್ ನಮ್ಗೆ ಇದ್ರಲ್ಲಿ ಬೇರೆ ನೀವು ಸಿಡಿ ವಿಚಾರ ಅಂತ ತಂದು ಕೂರಿಸಿದ್ರಿ ಅದೇನ್ ಸಿಡಿ ವಿಚಾರ ಮತ್ತೊಂದು ಬೇಗ ಬೇಗ ಹೇಳ್ರಿ ಆ ಸಿಡಿ ವಿಚಾರ ಏನು ಅಂತ ಬೇಗ ಹೇಳ್ರಿ ರಾಮಯ್ಯ ಸರ್ ಆ ಸಿಡಿನಲ್ಲಿ ಏನೈತಿ ಹೇಳಿ ಸರ್ ಅಲ್ರಿ ಮಿಸ್ಟರ್ ಅಯ್ಯಪ್ಪನವ್ರೇ ನಾವು ಅವತ್ತು ಹೇಳಿದ್ವಿ ಅವತ್ತು ನಾನಷ್ಟೇ ಅಲ್ಲ ನಮ್ಮ ಕನಕ್ಪುರದ ಬಂಡೆ ಎಲ್ಲ ಹೇಳಿದ್ವು ಹಳ್ಳಿ ಅಕ್ಕಿ ಡೇಂಜರು ಹಳ್ಳಿ ಅಕ್ಕಿ ಸೇರಿಸ್ಕೊಂಡಿದ್ದಾರೆ ಈ ವಿಲೇಜ್ ಬರಡು ನೆತ್ತಿನಲ್ಲಿ ಹತ್ಕೊಂಡು ಕುಟ್ಕ ಕುಟ್ಕ ಅಂತ ಕುಕ್ಕಕ್ಕೆ ರೆಡಿ ಆಗುತ್ತೆ ಅಂತ ಈಗ ಎರಡು ಕಾಲು ಬುರುಡನ ಅದುಮ್ಕೊಂಡು ಆತಗೆ ಬಾಯ ತಕ್ಕೊಂಡು ಕುಕ್ಕಿ ರಕ್ತ ಬರ್ಸಕ್ಕೆ ರೆಡಿ ಆಗದೆ ಕರೆಕ್ಟ್ ನಾವು ಹೇಳಿದ್ದು ನೋಡಿ ಸ್ವಾಮಿ ಹಳ್ಳಿ ಅಕ್ಕಿ ಚೀವು ಕೊಡುತ್ತೆ ಹೊರತು ಯಾವುದೇ ತೊಂದರೆ ಮಾಡಲ್ಲ ಹಳ್ಳಿ ಅಕ್ಕಿನ ಹೇಗೆ ಸಮಾಧಾನ ಮಾಡಬೇಕು ನಮಗೆ ಗೊತ್ತಿದೆ ಸ್ವಾಮಿ ಅದೇನು ಚೀವು ಕೊಡ್ತಾ ಇದೆ ಆ ಚೀವು ಕೊಟ್ಟಕ್ಕೆ ಏನು ಅಕ್ಕಿ ಹಾಕ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ನೀವು ಇನ್ನೂ ತಡ ಮಾಡಿದ್ರೆ ಆಕಾಶದಲ್ಲಿ ನೋಡು ಗರುಡ ಹಿಡ್ಕ ನನ್ನ ಬುರುಡ ನನಗಾಯ್ತದೆ ಜೋಪಾನ ಏನು ಸ್ವಾಮಿ ನಾ ಏನು ಬೇರೆನೇ ಅಂತ ಅನ್ಕೊಬಿಟ್ಟಿದ್ದೆ ಅದೆಲ್ಲ ಇರ್ಲಿ ಸ್ವಾಮಿ ಈಗ ಸೀಡಿನಲ್ಲಿ ಏನೈತಿ ಅಂತ ಹೇಳಿ ಸ್ವಾಮಿ ಅದೇ 4 ಕೆಜಿ ಬೇಡ
ना के जी बदनेकाय ना कुतबुरी कट्टु ना कर्बेवन सोप कट्टु द्वड सौतेकाय उंड सौतेकाय इधर लिस्ट अद शीडिली अलम्मा आ शीडिली ऐन विलेज बर्ड शीडिली अंत नानिंता अवदे पक्षदू यो टोपी बेरे हाकतवर गांधी टोपी वर्णने ऐ शांतप वड़ी कपाल तूकुड़स्तव कण्णिगे नोडलारद शीडिगळिवे कण्णिगे नोडलारद शीडिगळिवे मुख्यमंत्री मुख्यमंत्री मत नम हेळ्ळे ಕಣ್ಣಿಗೆ ನೋಡಲಾರದ ಸೀಡಿಗಳಿವೆ ಕಣ್ಣಿಗೆ ನೋಡಲಾರದ ಸೀಡಿಗಳಿವೆ ಮುಖ್ಯಮಂತ್ರಿಗಳ ವಿಷಯವಾಗಿನೇ ಸೀಡಿ ಇವೆ ಮತ್ತೆ ನಮ್ಮ ಹೇಳಿ ನಾವೇನು ನಮ್ಮ ಯೋಗ್ಯತೆ ಏನು ಅಂತ ಇಡೀ ರಾಜ್ಯದವ್ರು ಗೊತ್ತಿದೆ ಎಲೆಕ್ಷನ್ ನೋಡಿದ್ವಿ ನಮ್ಮ ಮನಸ್ಸು ಯಾವತ್ತು ತೆರೆದಿಟ್ಟಿರೋ ಪುಸ್ತಕೋತ್ತರ ನೀಟ್ ಆಗಿದೆ ತಾಯಿ ರಿಯಲಿ ಸುಮ್ಮನೆ ಯಾವ್ಯಾವ್ದೋ ಏನೇನು ಅಂತಂದು ನೀವು ಹಾಳು ಮಾಡಬೇಡಿ ರಾಮಯ್ಯ ಸರ್ ಕಣ್ಣಿಗೆ ನೋಡಲಾರದ ಸೀಡಿ ಅಂದ್ರೆ ಯಾನ ಸರ್ ಏ ಅದೇ ಅಮ್ಮ ಇದು अर्थ आयता वा आदा स्वामी अल तय सीढ़ी रामय्यन वयसायतो वर्तु वयसक तक ऐन मतडो बल इला चल इलाता सीढ़ी नोड़ी अलम इवरे मठदली बिंबस्ता ನನಗನ್ಸುತ್ತೆ ಈ ಉಂಡಸ ಮರ ಮುಪ್ಪಾದ್ರು ಉಳಿ ಮುಪ್ಪಲ್ಲ ಜ್ಞಾಪಕ ಬರ್ತದೆ ನಮ್ಗೆ ಯಾಕಪ್ಪ ಯಾವ ಉತ್ತದಲ್ಲಿ ಯಾವ ಆವಿದ್ದು ಅದೇ ನೋಡೋ ಅಲ್ಲ ಸ್ವಾಮಿ ಸಿಡಿ ಬಗ್ಗೆ ಮಾತಾಡ್ತಿದ್ದೀರಿ ನಿಮ್ಗೆ ಸಿಡಿ ಬಗ್ಗೆ ಎ ಬಿ ಸಿಡಿ ಗೊತ್ತೇನು ಸಿಡಿ ಯಾರು ಮಾಡಿದ್ರು ಆ ಮಾಡಿರೋರು ಯಾರು ನೋಡಿರೋರು ಯಾರು ಹಳ್ಳಿಕ್ಕೆ ಚೌಕ ಕೊಡ್ತಾ ಇದೆ ಹಳ್ಳಿ ಹಾಕಿಗೂ ನಿಮ್ಗೂ ಆಗ ಬರೋದಿಲ್ಲ ಅಂಥದ್ರಲ್ಲಿ ಹಳ್ಳಿ ಹಾಕಿ ಬಂದು ನಿಮ್ಮನ್ನ ಕಣ್ಣು ತೆರೆದು ಗ್ಲಾಸ್ ತೆಗಿಸಿ ಸಿಡಿ ಹಾಕ್ಬಿಟ್ಟು ನಿಮ್ಗೆ ತೋರಿಸಿದ್ದೇನು ನೀವು ನೋಡಿದ್ರೇನು ರಣಭಯಂಕರವೇ ಸುಮ್ಮನೆ ಬಾಯಿಗೆ ಬಂದಾಗ ಮಾತನಾಡ್ದಲ್ರಿ ಸ್ವಲ್ಪ ಜ್ಞಾನ ಬೇಡ ಸ್ವಲ್ಪ ಮಾತಿನಲ್ಲಿ ಇಡ್ತಾ ಬೇಡ ವಯಸ್ಸಾದ್ರೂ ಮರ್ಯಾದೆ ಬೇಡ ಅಯ್ಯೋ ನಿಮ್ಮ ಮಾತಿಗೆ ಸಬಂಕಿ ಆಗ್ತು ಸರ್ ನಿಮ್ಗೆ ಮಾತಾಡಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾವ್ರೆ ಸರ್ ಒಂದು ಅವರು ಸೀಡಿಲಲ್ಲಿ ನೋಡಬಾರದ ದೃಶ್ಯ ನೋಡಕ್ಕಾಗೋದಿಲ್ಲ ಒಂದು ಖಾರ್ಸ್ ಪುಡಿ ಇರ್ತಂಗ ಆಯ್ತದೆ ಮೆಣಸಿನಕಾಯಿ ಸಾರಿ ಇರ್ತಂಗ ಆಯ್ತದೆ ಕಣ್ಣು ನೋಡಕ್ಕಾಗಲ್ಲ ಆಕ್ಟೋಪಸ್ ಹೊಡಿತಾ ಇವಾಗಲೂ ಹೇಳ್ತಾ ಇದ್ದೀನಿ ಸೀಡಿಲಲ್ಲಿ ಯಾವುದೂ ಇಲ್ಲ ಎಲ್ಲ ಬರೀ ಖಾಲಿ 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 ದುಗ್ ದುಗ ಡಂ 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 ಇನ್ನೇನು ಅದ ಅಂತವರಪ್ಪ ನಾನು ಎಲ್ಲ ಜಾತ್ರೆ ನೋಡಿದ್ದೀನಿ ಸ್ವಾಮಿ ತಾವೇನು ಹೇಳಬೇಕಾಗಿಲ್ಲ ಈ ಸೀಡಿ ವಿಚಾರಗಳು ಬಹಳ ಡೇಂಜರ್ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದು ಬಿಡುಗಡೆ ಆಗಲಿ ಮುಂದೈತೆ ಮಾರಿ ಹಬ್ಬ ನೋಡ್ರಿ ಸುಮ್ಮನಿರಿ ಯಾನ ಮಾರ ಮುಂದೆ ಜಾತನ ಎಲ್ಲ ಬರಿ ಮಣ್ಣಂಗಟ್ಟಿ ಅಷ್ಟೇನೆ ಅಪ್ಪ ನೀವು ಬರಿ ಈಗ ಅಂತಿರ್ಬೇಕಷ್ಟೇ ಓ ಓ ಅಂತ ನೀವು ಸಿಡಿ ಬಿಡುಗಡೆ ಆಗ್ಬಿಟ್ರೆ ಅದೇನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಅದು ಏನಾಯ್ತೆ ಅಂತ ನೋಡ್ರಿ ಸುಮ್ಮನಿರಿ ಮುಂದೆಗಳಿಗೆ ಆ ನೋಡಿ ಯಾರಿಗೂ ನಾನು ವಂಚನೆ ಮಾಡಿಲ್ಲ ದ್ರೋಹ ಮಾಡಿಲ್ಲ ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾ ಬಂದಿದ್ದಾರೆ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸ್ವಾಮಿ ಅದೇ ಥರ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಯಾವುದೋ ಈ ನಕಲಿ ಸಿ ಡಿ ಎ ಬಿ ಸಿ ಡಿ ತಗೊಂಬಂದು ಬಿಡಿ ಸುಡ್ತಾ ಇದ್ದೀರಲ್ಲ ಇದಕ್ಕೆ ನಾನು ಅದೊಲ್ಲ ಬಗ್ಗೆಲ್ಲ ಜಗ್ಗಲ್ಲ ಅದರಲ್ಲಿರೋದೆಲ್ಲ ಬದ್ನೆಕಾಯಿ ಬದ್ನೆಕಾಯಿ ಹೊಡೀರಿ ಕಪಾಲಿಗೆ ಬಾಯಿ ಮುಚ್ಚಿ ಮಾತಾಡ್ತಿಲ್ವಾ ಇವ್ರು ನಿಂಗಾದ್ರೂ ಕಳಿಸ್ಬೇಕಲ್ಲ ರಾಮಯ್ಯ ಸರ್ ಸಮೀರ್ ಅವರು ಕಾಲ್ ಮಾಡಿದ್ರು ಇವತ್ತು ಮನೆಯಲ್ಲಿ ಬಿರಿಯಾನಿ ಊಟ ಅಂತೆ ನಿಮಗೆ ಹೇಳಿವ ಸರ್ ರೀ ಇವ್ರ ಜೊತೆ ಮಾತಾಡಿ ಮಾತಾಡಿ ಶಾಖ ಬಿಡ್ತು ಮೀನಾಕ್ಷಿ ಹೇಳ್ದಾಗ ಪಾಪ ಸಮೀರು ನೆನ್ನೆನೇ ಫೋನ್ ಮಾಡಿದ್ದ ಒಳ್ಳೆ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಗೊಜ್ಜು ಗಿಜ್ಜು ಮಾಡಿದೆ ಅಂತ ನಾನು ಹೋಗ್ಬಿಟ್ಟು ಉಂಡ್ಕೊಂಡ್ ಬಂದ್ಬಿಡ್ತೀನಿ ಇನ್ನೂ ಸ್ವಲ್ಪ ತಾಕತ್ತ ಇತ್ತೆ ಯಾಕಂದ್ರೆ ವಯಸ್ಸಾದವರು ಅಂತಾರೆ ನಮ್ಮ ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ರೀ ಏ ಅಪ್ಪನವ್ರೇ ಬರ್ತೀರಾ ಬಿರಿಯಾನಿ ತಿನ್ನಕ ತಮಗ್ ಲಾಯಕದು ನಾವೇನ್ ಬರೋದಿಲ್ಲ ಸ್ವಾಮಿ ಏ ವೆಜ್ ಬಿರಿಯಾನಿ ಬ್ಯಾಡಿ ಸ್ವಾಮಿ ಹೋಗ್ಲಿ ಖಾಲಿ ಪಲಾವು ಅದು ಬ್ಯಾಡಿ ಸ್ವಾಮಿ ಖಾಲಿ ದೋಸೆ ಏನು ಬೇಡ ಹೋಗ್ರಿ ಅಯ್ಯೋ ಬರೀ ನೀರ್ ಕುಡ್ಕ ಅಲ್ಲೇರಿ ನೀವ್ ಅದಕ್ಕೆ ಸರಿ ತಿನ್ನುವಾಗಿ ಅವ್ರು ಹೋದ್ರು ಕಳ್ಸ್ಕೊಟ್ಟಿದ್ ಆಯ್ತು ಬಾಯಿ ಮುಚ್ಚಿದ್ರೆ ಸಾಕು ನಾನು ಬಂದಿಲ್ಲಿ ಕೂತ್ಕೋಬೇಕಾದ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಕರೆಸಬಾರ್ದು ಅಂತ ಹೇಳಿದಾರೆ ಮತ್ ಮತ್ತೆ ಕರೆಸ್ತೀರೇನು ನಿಮ್ಗೇನ್ ಬಂದಿದ್ದೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಇರುಕದೆ ಅಂತ ನನಗೆ ರೊಂಬ ರೊಂಬ ಚೆನ್ನಾಗಿ ಗೊತ್ತು ಸರ್
ನಿಮ್ಮ ನೋವು ನಲಿವು ತಳಮಳ ತುಮುಲ ಎಲ್ಲಾ ನನಗೆ ಅರ್ಥ ಆಗುತ್ತೆ ಸ್ವಾಮಿ. ಅದಕ್ಕೆ ಆ ಸೀಡಿಲಿ ಏನಿರ್ಬೋದು ಅಂತ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಕೊರಿತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸ್ವಾಮಿ. ಅದಕ್ಕೆ ಅದರಲ್ಲಿ ಏನಿದೆ ಅಂತ ಹೇಳಕ್ಕೆ ಒಬ್ಬ ಸೀಡಿ ಎಕ್ಸ್ಪರ್ಟ್ನ ನಾನು ಕರೆಸ್ತಾ ಇದ್ದೀನಿ ಸ್ವಾಮಿ. ಅದಕ್ಕೆ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಬ್ರೇಕ್. ಸಾಕು ನಿಲ್ಲಿಸ್ರಿ, ಅದೇನೋ ಸ್ಮೈಲ್ ಅಂತೆ ಸಿಡಿ ಅಂತೆ ನೋಡ್ಬೇಕಂತೆ. ನಿನ್ನಗೂ ನೋಡಕ್ ಆಗ್ತಾ ಇಲ್ಲ ತಾಯಿ. ಯಾವ್ದು ಸಿಡಿ ಎಕ್ಸ್ಪರ್ಟ್ ಅಂದ್ರಲ್ಲ, ಬೇಗ ಕರೆಸ್ರಿ ಅವ್ರನ್ನ, ಕರೆಸ್ರಿ ಬೇಗ ಅವ್ರನ್ನ. ಕರೆಸ್ತೀನಿ ಸ್ವಾಮಿ, ಅವ್ರು ಈಗ ಬರ್ತಾರೆ. ಅದಕ್ಕೆ ಮುಂಚೆ ಅವ್ರಿಗೊಂದು ಪುಟ್ಟ ಇಂಟ್ರೊಡಕ್ಷನ್ ಕೊಡಿ ತಾಯಿ, ನೋಡೋಣ. ಬಿಡದೆ ತಟ್ಟೆ ಇಡ್ಲಿ, ನಾನು ಎಲ್ಲಿಂದ ಶುರು ಮಾಡ್ಲಿ? ಚಾಕ್ಲೇಟ್ ತುಂಬಾ ಸ್ವೀಟ್, ಅವ್ರ ನಕ್ರೆ ಕಾಣ್ತಾರೆ ಹಾಟ್. ಸ್ವಾಮಿಗಳೇ, ನಿಮ್ಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಯ್ ಮೀನಾಕ್ಷಿ, ನಿಮ್ಗೂ ಕೂಡ ವೆಲ್ಕಮ್, ಲವ್ಲಿ ವೆಲ್ಕಮ್, ಮೋಸ್ಟ್ ವೆಲ್ಕಮ್. ಟುಡೇ ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್, ಟೋಟಲಿ ಯು ಆರ್ ದ ಬ್ಯೂಟಿಫುಲ್ ಫಿಗರ್, ಮೀ ಆಲ್ಸೋ ಫಿಗರ್. ನೀವು ರಮ ರಮ ನಾಟಿ, ಟೋಟಲ್ ಫಿಗರ್ ಫಿಗರ್ ಫಿಗರ್. ಸಾಕು ನಿಲ್ಲಿಸ್ರಿ, ಸಾಕು ನಿಲ್ಲಿಸ್ರಿ. ನಿಮ್ಮಿಬ್ಬರು ಆವ ಭಾವ ನೋಡ್ತಾ ಇದ್ರೆ ಇಲ್ಲೇ ಹೊಸ ಸಿಡಿ ಸೃಷ್ಟಿ ಆಗೋ ತರ ಕಾಣಿಸ್ತಾ ಇದೆ. ಸ್ವಾಮಿಗಳೇ, ಈಗ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಯಾ, ಐ ಆಮ್ ಆಲ್ವೇಸ್ ರೆಡಿ, ಪ್ಲೀಸ್ ಮೀನಾಕ್ಷಿ, ಕಮ್ ಕಮ್. ಸ್ವಾಮಿಗಳೇ, ನಾನು ಹೇಳಿದ್ದು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಅಂತ. ಓ ಸಾರಿ ಮೀನಾಕ್ಷಿ, ಸಾರಿ. ಓಕೆ, ನೋ ಪ್ರಾಬ್ಲಮ್. ಟೆಲ್ ಮೀನಾಕ್ಷಿ, ಕಮ್ ಆನ್, ಟೆಲ್ ಮೀ ವಾಟ್ ಈಸ್ ಯುವರ್ ಪ್ರಾಬ್ಲಮ್. ಸ್ವಾಮಿಗಳೇ, ಈಗ ವಿಲೇಜ್ ಬೋರ್ಡ್ ಅವರು ರಿಲೀಸ್ ಮಾಡಿರೋ ಸಿಡಿಯಲ್ಲಿ ಏನಿರುತ್ತೆ ಅಂತ ನೀವು ಹೇಳಬೇಕು. ಹೇಳಿ ಸ್ವಾಮಿ. ಆ ವಿಲೇಜ್ ಬೋರ್ಡ್ ಮಾಡಿರ್ತಕ್ಕಂತ ಸಿಡಿನಲ್ಲಿ ಏನಿದೆ ಅಂತ ಹೇಳಿ, ನನಗೂ ಸ್ವಲ್ಪ ಕುತೂಹಲ ಇದೆ. ನಾನು ನಿಮ್ಮ ದಿವ್ಯಶಕ್ತಿ ಬಗ್ಗೆ ಕೇಳಿದ್ದೇನೆ, ಅದೇನಿರುತ್ತೆ ಅಂತ ದಿವ್ಯಶಕ್ತಿಯಿಂದ ಹೇಳಿ ಸ್ವಾಮಿ. ಓಕೆ, ಒನ್ ಮಿನಿಟ್. ನನ್ನ ದಿವ್ಯ ದೃಷ್ಟಿಯಿಂದ ನಾನು ವಾಟ್ ಈಸ್ ದ ಥಿಂಗ್ ಇನ್ ದ ಸಿಡಿ, ಅಬೌಟ್ ಸಿಡಿ, ಆಲ್ ಓವರ್ ದ ಸಿಡಿ, ಇನ್ಸೈಡ್ ಸಿಡಿ ಏನೇನಿದೆ ಅಂತ ನೋಡ್ಕೊಂಬರ್ತೀನಿ. ಜಸ್ಟ್ ಒನ್ ಮಿನಿಟ್. ಯಾ ಮೀನಾಕ್ಷಿ, ಐ ಗಾಟ್ ಇಟ್, ಐ ಗಾಟ್ ಇಟ್ ದ ವೋಲ್ ಇನ್ಫಾರ್ಮೇಶನ್. ಜಸ್ಟ್ ಎ ಮಿನಿಟ್. ಅದರಲ್ಲಿ ಏನಿರ್ಕಿದೆ ಹೇಳಿ ಸ್ವಾಮಿ. ಕತ್ತಲು, ಕತ್ತಲು, ಸಂಪೂರ್ಣ ಡಾರ್ಕ್ನೆಸ್. ಅವ್ರಿಗೆ ಮೊದಲು ಕಣ್ಣು ಬಿಡಕ್ಕೆ ಹೇಳ್ರಿ, ಕತ್ಲೆ ಕತ್ಲೆ ಅಂತ ತನವಸ್ತಾ ಇದಾರೆ. ಸ್ವಾಮಿಗಳೇ, ಕಣ್ಣನ ಬಿಟ್ಟು ಹೇಳಿ, ಕಣ್ಣು ಮುಚ್ಚಿದ್ರೆ ಕತ್ಲನೇ ಕಾಣಿಸೋದು. ಓ ಮೈ ಗಾಡ್, ಐ ಕಾಂಟ್ ಸೀನ್ ದಿಸ್ ಸೀನ್ ಇನ್ ಮೈ ಲೈಫ್ ಟೈಮ್. ಓ ನೋ 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 ನೋ. ಸ್ವಾಮಿಗಳೇ, ಅಂತದ್ ಏನ್ ನೋಡಿದ್ರಿ? ಬಾಬಾ ಬಾಬಾ, ಸೋ ಯಾ, ಐ ಕಾಂಟ್ ಎಕ್ಸ್ಪ್ಲೈನ್. ಮೈಯೆಲ್ಲ ಜುಮ್ ಅಂತ ಇದೆ. ಅಯ್ಯೋ, ಡೌ ಮಾಡಿದ್ ಸಾಕು ಸ್ವಾಮಿ. ಸೀಡಿ ಒಳಗಡೆ ಸೋರೆಕಾಯಿ ಇಲ್ಲ, ಬದ್ನೆಕಾಯಿ ಇಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ನೀವೇನು ನೋಡಿದ್ರಿ ಅಂತ ಅದನ್ನ ಮೊದಲು ಹೇಳ್ರಿ. ನೋ 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 ನೋ, ನೀವೆಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಐ ಕಾಂಟ್ ಟೆಲ್ ಸಿಂಗಲ್ ಸೀನ್ ಅಬೌಟ್ ಸಿಡಿ, ಬಿಕಾಸ್ ದ ಸಿಡಿ ಹ್ಯಾಸ್ ಸಮ್ ಘನಘೋರ ದೃಶ್ಯಾಸ್. ಐ ವಾಂಟ್ ಎಕ್ಸ್ಪ್ಲೈನ್. ಯಾ, ಅದೇನು ಘನಘೋರನೋ ರಣರೌದ್ರವನೋ ಅದೇನು ಪರವಾಗಿಲ್ಲ, ಹೇಳಿ ಸ್ವಾಮಿ. ಏನಿದೆ ಸ್ವಾಮಿ? ನಿಮ್ಗೇನಾದ್ರೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ, ಆ ದೃಶ್ಯನ ನೀವೇ ಕಣ್ಣಾರ ನೋಡಬೇಕು ಅಂದರೆ, ಪ್ಲೀಸ್ ಕಮ್ ಟು ಮೈ ಕೈಲಾಸ, ಉಗಾಂಡ ಪಕ್ಕದಲ್ಲಿರೋ ಅಗಾಂಡ ದೇಶಕ್ಕೆ ಬನ್ನಿ. ಒಂದು ಕುಂಡಲಿನಿ ಯಾಗ ಮಾಡಿ ನಿಮಗೆ ಸಂಪೂರ್ಣ ಪಿಕ್ಚರೈಸೇಷನ್ ಆ ಘನಘೋರ ದೃಶ್ಯನ ತೋರಿಸ್ತೀನಿ. ಓಕೆ, ನೌ ಐ ಕಾಂಟ್. ಯಾ, ಐ ಹ್ಯಾವ್ ಸಮ್ ವರ್ಕ್ಸ್, ಐ ಮೂವ್ ಫ್ರಮ್ ಹಿಯರ್.
ಸರಿ ತು ಹೋಗಿ. ಅಲ್ಲ ಎಲ್ಲಿ ತಾಯಿ ಅವರು ಹೆಂಗ್ ಬಂದ್ರು ಹಂಗ ಹೋಗ್ಬಿಟ್ರು ಎಲ್ಲೋದ್ರು ತಾಯಿ ಅವ್ರಂಗೆ ಸ್ವಾಮಿ ಮಿಂಚಿನಂತೆ ಬಂದು ಮಿಂಚಿನಂತೆ ಮರಿ ಆಗ್ತಾರೆ. ಸ್ವಾಮಿ ನೀವು ಅಗಾಂಡಕ್ಕೆ ಸಿಡಿ ವಿಚಾರ ತಿಳ್ಕೊಳಕ್ಕೆ ಯಾವಾಗ ಹೋಗ್ತೀರಾ? ಹೋಗ್ತೀನಿ ತಾಯಿ, ಖಂಡಿತ ಹೋಗ್ತೇನೆ. ಆ ಹೋಗೋದಕ್ಕಿಂತ ಮುಂಚೆ ನಿನಗೊಂದು ಖಾತೆ ಕೊಟ್ಟು ಹೋಗ್ತೇನೆ. ನನಗೆ ಖಾತೆ ಕೊಡ್ತೀರಾ? ನನಗೆ 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 ಯಾವ ಖಾತೆ ಬೇಕು ಕೇಳ್ತಾಯಿ ನೀವೇ? ಯಾವ ಕೊಟ್ರು? ಓಕೆ ಸ್ವಾಮಿ. ವಾಟ್ಸಪ್ ಖಾತೆ, ಟ್ವಿಟರ್ ಖಾತೆ, ಇನ್ಸ್ಟಾ ಖಾತೆ, ಫೇಸ್ಬುಕ್ ಖಾತೆ, ಇದನ್ನ ಹಾಕೊಳ್ರಿ ನಿಮ್ ಖಾತೆಗೆ. ಅಯ್ಯೋ ಮಣ್ಣ ಗಟ್ಟಿ ತಗೊಂಬಂದು ಯಾವ್ದು ಸಿಡಿ ವಿಚಾರ ಅಂತ ಮಾತಾಡೋದು ಕರೆಸಿ. ಆ ಸಿಡಿನೂ ಇಲ್ಲ ಮತ್ತೊಂದು ಇಲ್ಲ, ಯಾರೋ ಡುಬಾಕ್ ಸ್ವಾಮೀಜಿ ಕರೆಸಿ. ನನಗೆ ಅವಮಾನ ಮಾಡ್ತೀರ? ದಿವ್ಯದೃಷ್ಟಿ ಹೇಳ್ತೀರ? ನಿಮ್ಮ ಮುಖಕ್ಕೆ ಬೆಂಕಿ ಹಚ್ಚಿತು, ಅವ್ರ ಮುಖಕ್ಕೆ ಬುಡಕ್ ಬೆಂಕಿ ಹಚ್ಚಿತು. ನಿಮ್ ಕರ್ಕೊಂಬಂದು ಇದೇ ಆಯ್ತು ನನಗೆ. ಸಿಡಿ ವಿಚಾರ ಅಂತ ಮತ್ತೊಂದಂತೆ, ನಮ್ ಟೆನ್ಷನ್ ನಮ್ಗೆ. ಬರ್ತೀನಿ ಕಣ್ರಿ. ಅದಾಗಲ್ಲ ಸ್ವಾಮಿ. ಆಗುಲ್ಲ ಈಗೂ ಇಲ್ಲ, ಬಾಯಿ ಮುಚ್ಚಿರಿ. ಇನ್ನೊಂದು ಕ್ಷಣ ನಾನು ಇಲ್ಲಿದ್ರೆ ತಲೆಗೆ ಆವರಾಣಿ ಅಲ್ಲ ಅನಕೊಂಡನೆ ತಂದು ಬಿಟ್ಬಿಡ್ತೀರಿ ನೀವು. ನೀವು ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ಆ ಸೀಡಿನಲ್ಲಿ ಯಾವುದೂ ಇಲ್ಲ, ಅದು ಶುದ್ಧ ಸುಳ್ಳು ಸುಳ್ಳು ಸುಳ್ಳು. ಮತ್ತೆ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಇನ್ನು 2.5 ವರ್ಷಗಳ ಕಾಲ ಬರೆದಿಟ್ಕೊಳ್ಳಿ, ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ. ಆ ಸಿಡಿ ಒಳಗಿರೋದೆಲ್ಲ ಬರೀ ಖಾಲಿ ಖಾಲಿ ಖಾಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, ಸಲಾಂ ರಾಖಿ ಬಾಯ್, ಸಲಾಂ ರಾಖಿ ಬಾಯ್, ರಾಕ್ ರಾಕ್ ರಾಖಿ ರಾಕ್ ಮಾಡ್ತೀನಿ ನೋಡಿ. 2.5 ವರ್ಷಗಳ ಕಾಲ ಬರ್ತೀನಿ. ನಿಮ್ ಇಂಟರ್ವ್ಯೂಗೆ ಅಷ್ಟು ಬೆಂಕಿ ಹಾಕು. ಇವರು ಹೋದ್ರೆ ಹೋಗ್ತಾರೆ. ನಮ್ಮ ಸುಮಾರಣ್ಣ ಅವರು ಹೊಸ ಸುದ್ದಿ ತಂದಿದಾರಂತೆ, ಅದೇನು ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ತಗೊಳ್ಳಿ ಒಂದು ಪುಟ್ಟ ಬ್ರೇಕ್. ಸಿಲ್ಲಿ ಪಾಯಿಂಟ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈಗ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಗಂಡರ ಗಂಡ ಗಂಡ ಬೇರುಂಡ ಕೀರ್ತಿಯ ಪ್ರಚಂಡ ಸುಮಾರ್ ಸ್ವಾಮಿ ಸರ್. ನಿಮ್ಮಳು ನೋಡಕ್ಕಾಗಲ್ಲ ಸರ್. ಸ್ವಲ್ಪ ಬಾಯಿ ಮುಚ್ಕೊಂಡು ಇರಿ ಸಿಸ್ಟರ್. ನಾನು ಬಂದಾಗಲೆಲ್ಲ ಅದೇ ಒಂದು ಹಳೆ ಸಿಡಿ ಕ್ಯಾಸೆಟ್ ಹಾಕೊಂಡು ಈ ಒಂದು ಫೀಲಿಂಗ್ ಸಾಂಗ್ಸ್ ಹಾಕೊಂಡು ನಾನು ಅಳುತ್ತಾನೆ ಅಳುತ್ತಾನೆ ಅಂತ ನೀವು ತೋರಿಸ್ತಾ ಇದ್ದೀರಿ. ಕಣ್ಣಿಗೆ ಕಸ ಬಿಡುತ್ತೆ ನಾನು ಬಂದಾಗ, ಅದನ್ನು ತೆಗಿತಾ ಇರ್ತೀನಪ್ಪ. ಅದರಲ್ಲಿ ಸಿಸ್ಟರ್ ನಾನು ಬಂದಂತ ಉದ್ದೇಶ ಏನು? ಯಾತ ಕರೆಸಿದಿರಿ? ಏನಿಲ್ಲ ಸರ್, ಈಗ ತಾನೇ ಹೌದು ಹುಲಿ ರಾಜ ಹುಲಿ ಅವರು ಎಲ್ಲರೂ ಬಂದಿದ್ರು. ರಾಜ ಹುಲಿ ಯಾರು ಸಿಸ್ಟರ್? ಹೌದ ಹುಲಿಯ ಯಾರು ಸಿಸ್ಟರ್? ಯಾವನು ಗೊತ್ತು? ನಿಮಗೆ ಗೊತ್ತಿಲ್ಲ ಬಿಡಿ ಸ್ವಾಮಿ. ನಮ್ಮ ಹಳ್ಳಿ ಅಕ್ಕಿ ಅವರು ಹೊಸ ಸಿಡಿ ರಿಲೀಸ್ ಮಾಡ್ತಾರಲ್ಲ, ಅದ್ರೊಳಗೆ ಏನೈತಿ ಅಂತ ನಿಮ್ಗೆ ಗೊತ್ತ ಸ್ವಾಮಿ? ವಿಲೇಜ್ ಬರ್ಡು, ವಿಲೇಜ್ ಬರ್ಡು ಗೊತ್ತು ಬಿಡಿ. ಈ ಊರಿಂದ ಊರಿಗೆ, ಸಾರಿ, ಈ ಊರಿಂದ ಊರಿಗೆ ಆರುವ ತುಂಬಿ ಏನೇನೋ ಕೇಳುತ್ತಿದೆ ಅಂತ ಒಂದು ಹಾಡಿತ್ತು. ಬಹುಶಃ ಈ ವಿಲೇಜ್ ಬರ್ಡ್ಗೆ ಅದು ಬಹಳ 101% ಸೂಕ್ತ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದು, ಯಾಕಂದ್ರೆ ಮಕರಂದ ಸಿಗುತ್ತಲ್ಲ, ಮಕರಂದ ಇರ್ಕೊಂಬಿಟ್ಟು ಪಾಪ ಏನು ಇಲ್ಲ ಅಂದ್ರೆ ಅಲ್ಲಿ ಇಕ್ಕಿ ಪಿಕ್ಕಿನೆಲ್ಲ ಹಾಕ್ಬಿಡೋದು ಅದ್ರ ಮೇಲೆ, ಇನ್ನೊಂದು ಹೂ ಗಾರೋದು. ಇದು ವಿಲೇಜ್ ಬರ್ಡ್ ಬುದ್ಧಿ, ಅದು ಮುಟ್ಟಾಕಿ ಅದ ನಾವೇನು ತಲೆ ಕೆಡಿಸ್ಕೊಳಲ್ಲ. ಆದರೆ ಇವತ್ತು ನಾನು ಯಾವ ಕಡೆಯಿಂದ ನಗಬೇಕು ಕೊಳಬೇಕು ಗೊತ್ತಾಗ್ತಾ ಇಲ್ಲ. ಈ ಸಿಡಿ ಅಂತ ತಕ್ಷಣ ನನಗೆ ಸರ್ವಾಂಗದಲ್ಲೂ ನಗು ಬರ್ತಾ ಇದೆ. ಓ ಮೈ ಗಾಡ್. ಯಾಕೆ ಸ್ವಾಮಿ, ಯಾಕೆ ನಿಮಗೆ ಸಿಡಿ ಅಂದ್ರೆ ನಗು ಬರುತ್ತೆ ಸ್ವಾಮಿ? ಅಲ್ಲ ಸಿಸ್ಟರ್, ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾ ಪನ್ಸ್ಟಾ ಅನ್ಕೊಂಡು ಬೇಕಾದಷ್ಟು ಹೈ ಟೆಕ್ನಾಲಜಿನಲ್ಲಿ ಇವತ್ತು ಮೀಡಿಯಾಗಳಿದೆ, ಹೈ ಟೆಕ್ನಾಲಜಿ ಅಪ್ಲಿಕೇಶನ್ಗಳಿದೆ. ಅದು ಯಾವುದೋ ಕಿತ್ತೋಗಿರೋ ಒಂದು ಸಿಡಿ ತಗೊಂಡು ಸಿಡಿ ಬಿಡ್ತೀನಿ ಸಿಡಿ ಬಿಡ್ತೀನಿ. ಯಾವ ಸಿಡಿ ಸಿಸ್ಟರ್? ಇವತ್ತು ನಾನು ನಿಮಗೆ 1.5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ, ಒಂದು ಹಳ್ಳಿಗೆ ಸರ್ವೆ ಮಾಡ್ಕೊಂಬನ್ನಿ. ಈ ಸಿಡಿ ಹಾಕೊಂಡ್ತಕ್ಕಂಥ ಒಂದು VCR DVD ಪ್ಲೇಯರ್ ಇದೆ ನೋಡ್ಕೊಂಬನ್ನಿ. ಇರೋ ಸಿಡಿನೆಲ್ಲ ಮಕ್ಕಳು ಮಣ್ಣು ತಗೊಂಡು ಆಟ ಆಡ್ತವೆ ಈ ಕಾಲದಲ್ಲಿ ಸಿಡಿ ಅಂತೆ. ಅಯ್ಯ ಇರಲಿ ಬಿಡಿ, ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಈ ವಿಲೇಜ್ ಬರ್ಡ್ ಸಿಡಿ ಅದೆಷ್ಟು ದಿನ ಓಡುತ್ತೋ ನೋಡೋಣ, ನಾವು ಕಾಯ್ತಾ ಇದ್ದೀವಿ. ಏನ್ ಸ್ವಾಮಿ ಇಷ್ಟೊಂದು ರೇಸ್ ಆಗ್ತಿದ್ದೀರಾ? ನೀವು ರೇಸ್ ಆಗದ ನೋಡಿದ್ರೆ ಆ ಸೀಡಿನಲ್ಲಿ ನಿಮ್ದು ಏನೋ ಇದೆ ಅಂತ ಅನ್ನಿಸ್ತಾ. ಸಾಕು ನಿಮ್ಸಮ್ಮ, ಖಂಡಿತ ನೀನು ಏನ್ ಮಾತಾಡ್ತಾ ಇದೀಯ ನೀನು? ಅದೇನು ಸಿಡಿ ಸಿಡಿ ಅಂತ ನಮ್ ಸಿಡಿ ಯಾವ್ದಿದೆ? ಯಾವ್ದೋ ಬಳ್ಳಾರಿ ಒಂದ್ಸರಿ ನನ್ ಸಿಡಿ ಹಾಕ್ತೀನಿ ಅಂತ ಹೇಳಿ ಟುಸ್ ಪಟಾಕಿ ಹಾಕಿ ಮುಖ ಮುಚ್ಕೊಂಡು ಹೋದ್ ಗೊತ್ತಿಲ್ವಾ? ಯಾವ ಸಿಡಿ ಇಲ್ಲ ಏನಿಲ್ಲ, ನನ್ನ ಸಿನಿಮಾ ಸಿಡಿಗಳಿದೆ ತಂದು ನಿನ್ನ ಬಾಯಿಗೆ ತುರ್ಕ. 365 ದಿನ ಓಡಿರ್ತಕ್ಕಂತ ಸಿನಿಮಾ ಸಿಡಿ ನಿನ್ ಬಾಯಿಗೆ ತುರ್ಕ. ಮಾಡೋ ಕೆಲಸ ನಿಮ್ಗೆ
ಇಲ್ಲಿ ಯಾವುದೋ ವಿಚಾರ ಕೇಳ್ತೀನಿ ಅಂತ ಕರೆಯೋದು ಮತ್ತೆ ನನ್ನ ಮೇಲೆ ಏನೇನು ಹೇಳ್ತಕ್ಕಂಥದ್ದು ಇದು ಒಂದು ಕಾರ್ಯಕ್ರಮ ಇದೊಂದು ಇಲ್ಲಿವರೆಗೆ ಹಾಕಿದ್ದನ್ನ ಯಾರು ಹಾರ್ಟಿಗೆ ತಗೋಬಿಡಿ ಯಾಕಂದ್ರೆ ದಿಸ್ ಈಸ್ ಓನ್ಲಿ ಫಾರ್ ಕಾಮಿಡಿ ಟಾಟಾ ಬಾ ಬಾಯ್ ಲವ್ ಯು ಲಾ 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 ಲಾ